ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಟೂಸ್ಟೇ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ನಮಗೆ ಸೋಮವಾರ ಸಂಜೆನೂ ಒಂದು ಸ್ವಲ್ಪ ಜೋರಾಗೇ ಮಳೆ ಬಿತ್ತು ಮಳೆ ಕ್ಲಿಪ್ಪಿಂಗ್ಸನ್ನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಇಷ್ಟು ದಿನ ಸೆಕೆಗೆ ತುಂಬಾ ಒದ್ದಾಡ್ತಾ ಇದ್ದೀವಲ್ವಾ ಒಂದು ಸ್ವಲ್ಪ ಮಳೆ ಬೀಳ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಮಳೆ ರಾಯ ಬರಲಿಯಪ್ಪ ಅಪ್ಪ ಮಳೆ ಬರಲಿಯಪ್ಪ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಂತೂ ನೀವು ಅಷ್ಟೇ ಕೇಳ್ಕೊಳ್ತಾ ಇದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲಾಸ್ಟ್ ವಿಡಿಯೋದಲ್ಲೂ ನಾನು ಮಳೆ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದ್ದೆ ನಿಮ್ಮ ಕಡೆಯೂ ಮಳೆ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಕೇಳಿದ್ದಕ್ಕೆ ಒಂದಷ್ಟು ಜನ ಕಮೆಂಟ್ ಮಾಡಿದಿರಿ ನಮ್ಮ ಕಡೆಯೂ ಮಳೆ ಆಗಿದೆ ಮಂಜು ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಮಂಗಳವಾರ ಬೆಳಗ್ಗೆ ಕಸ ಗುಡಿಸ್ತಾ ಇದ್ದೀನಿ ಸೆಕ್ಯೂರಿಟಿಯವರು ಡೈಲಿ ಕಸ ಗುಡಿಸ್ಕೊಂಡು ಹೋಗಿರ್ತಾರೆ ನಾನಿಲ್ಲಿ ಗೇಟ್ ಒಳಗಡೆ ಒಂದು ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲೆಲ್ಲ ಕಸ ಗುಡಿಸ್ಬಿಟ್ಟು ಅದಾದಮೇಲೆ ಶೂ ಬಾಕ್ಸ್ ಮೇಲೂ ಅಷ್ಟೇ ಧೂಳೆಲ್ಲ ಕೂತ್ಕೊಂಡಿರುತ್ತೆ ಅಲ್ಲೂ ಕಸ ಗುಡಿಸಿದ್ದಾದ ಮೇಲೆ ಒಂದು ಸ್ವಲ್ಪ ಫ್ಲೋರ್ ಮೇಲೆ ಧೂಳೆಲ್ಲ ಇರುತ್ತಲ್ವ ಹಾಗಾಗಿ ನೀಟಾಗಿ ಒಂದು ಸಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಇನ್ನು ನನಗೊಬ್ರು ಕಮೆಂಟ್ ಮಾಡಿದ್ರು ನಾನು ನಿಮ್ಮ ಥರನೇ ಮಂಜು ಮೊದಲೆಲ್ಲ ನಾನು ಮನೆಯನ್ನು ಇಟ್ಕೊಳ್ಳೋದು ಕೆಲಸಗಳೆಲ್ಲ ನೀಟಾಗಿ ಮಾಡೋದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದೆ ಆದರೆ ಇತ್ತೀಚೆಗೆ ನನಗೆ ಕೆಲಸಗಳು ಮಾಡೋದಕ್ಕೇನೆ ಇಂಟ್ರೆಸ್ಟ್ ಇಲ್ಲ ಮತ್ತು ಮನೆಯನ್ನು ಇಟ್ಕೊಳ್ಳೋದಕ್ಕೂ ಸಹ ಇಂಟ್ರೆಸ್ಟ್ ಇಲ್ಲ ತುಂಬ ಅಂದರೆ ತುಂಬಾ ದುಡ್ಡಿಗೆ ಕಷ್ಟ ಆಗ್ತಾ ಇದೆ ತುಂಬ ಕಷ್ಟ ಇದೆ ಲೈಫಲ್ಲಿ ಅಂತೆಲ್ಲ ಕಮೆಂಟ್ ಮಾಡಿದರು ಅದಕ್ಕೆ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸುಮಾರಷ್ಟು ಜನ ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ ನಾನು ಅಷ್ಟೇ ಅವಾಗವಾಗ ಫೇಸ್ ಮಾಡ್ತಾನೂ ಇರ್ತೀನಿ ಮತ್ತು ಹಿಂದೇನೂ ಅಷ್ಟೇ ಲೀಸ್ ಮನೆಯಲ್ಲಿದ್ದಾಗ ಮತ್ತು ರೆಂಟ್ ಮನೆಯಲ್ಲಿದ್ದಾಗ ತುಂಬ ಅಂದರೆ ತುಂಬಾ ಈ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀನಿ ಏನಾಗುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿ ದುಡ್ಡಿನ ಕೊರತೆ ಇದ್ದಾಗ ಮತ್ತು ಕಷ್ಟಗಳು ಬಂದಾಗ ನಮಗೆ ಕೆಲಸಗಳ ಮೇಲೆ ಅಷ್ಟಾಗಿ ಇಂಟ್ರೆಸ್ಟೇ ಇರೋದಿಲ್ಲ ನಾನು ಅಷ್ಟೇ ಮೊದಲೆಲ್ಲ ನನಗೆ ಈ ಲೀಸ್ ಮನೆಯಲ್ಲಿದ್ದಾಗ ಆ ಲೀಸ್ ಪೀರಿಯಡ್ ಕಂಪ್ಲೀಟ್ ಆಗ್ತಾ ಬರ್ತಾಯಿತ್ತು ಆವಾಗ ನಾವು ಮನೆಯನ್ನು ಸರ್ಚ್ ಮಾಡ್ತಾ ಇರಬೇಕಾದ್ರೆ ರೆಂಟ್ಗಳೆಲ್ಲ ತುಂಬ ಜಾಸ್ತಿ ಹೇಳ್ತಾಯಿದ್ರು ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟೊಂದು ರೆಂಟ್ ಕಟ್ಕೊಂಡು ಜೀವನ ಹೆಂಗಪ್ಪ ಸಾಗಿಸೋದು ಮುಂದೆ ಜೀವನ ಯಾವ ರೀತಿಯಾಗಿರುತ್ತೆ ಅಂತೆಲ್ಲ ನಾನು ಭಯ ಇದ್ದೆ ಅದಲ್ಲದೆ ನಮ್ಮದು ಓನ್ ಬಿಸ್ನೆಸ್ ಅಲ್ವಾ ಒಂದು ಮಂತು ನಮಗೆ ಚೆನ್ನಾಗಿ ಇನ್ಕಮ್ ಬಂತು ಅಂತಂದರೆ ಇನ್ನೊಂದಷ್ಟು ಮಂತು ನಮಗೆ ಚೆನ್ನಾಗಿ ಇನ್ಕಮ್ ಬರೋದಿಲ್ಲ ಈ ಇನ್ಕಮ್ ನಂಬಿಕೊಂಡು ನಾವು ಹೆಂಗಪ್ಪ ರೆಂಟ್ ಕಟ್ಟೋದು ಅಂತೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಏನು ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಲೈಫ್ ಬೋರ್ ಅಂತ ಅನಿಸ್ತಾ ಇತ್ತು ಆಮೇಲೆ ಕೆಲಸಗಳು ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಮನೆಯನ್ನು ನೀಟಾಗಿ ಇಟ್ಕೊಳ್ಬೇಕು ಅಂತಂದ್ರೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಆವಾಗ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ನಮಗಿಂತ ಬಡವರು ಇರ್ತಾರಲ್ವ ಅವರು ವೀಡಿಯೋಸನ್ನು ನೋಡ್ತಾ ಇದ್ದೆ ಮತ್ತು ಮೋಟಿವೇಶ್ನಲ್ ವೀಡಿಯೋಸನ್ನು ನೋಡ್ತಾ ಇದ್ದೆ ಅವೆಲ್ಲ ನೋಡಿ ನಾನು ನನಗೆ ನಾನೇ ಮೋಟಿವೇಶನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಅಂತ ಇದ್ದೇ ಇರುತ್ತೆ ನಮ್ಮ ಪ್ರಾಬ್ಲಮ್ಸೇ ನಮಗೆ ದೊಡ್ಡದು ಅಂತ ಅನಿಸ್ತಾ ಇರುತ್ತೆ ಆದರೆ ಅಕ್ಕಪಕ್ಕದವ್ರನ್ನ ನೋಡಿದ್ರೆ ಅಂದರೆ ನಮಗಿಂತ ಕೆಳಗಡೆ ಇರೋರ ಲೈಫನ್ನು ನೋಡಿದ್ರೆ ನಮಗೊಂದು ರೀತಿಯಾಗಿ ಮೋಟಿವೇಶ್ನಲ್ ಆಗುತ್ತೆ ಪರವಾಗಿಲ್ಲಪ್ಪ ಭಗವಂತ ನಮಗೆ ಇಷ್ಟಕ್ಕಾದರೂ ಇಟ್ಟಿದ್ದೇನಲ್ಲ ಇಷ್ಟರಲ್ಲಿ ತೃಪ್ತಿ ಪಡೋಣ ಮುಂದಕ್ಕೆ ನಮಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಳ್ತಾ ಇದ್ರೆ ಒಂದಲ್ಲ ಒಂದು ದಿನ ನಾವು ಅಂದ್ಕೊಂಡಿದ್ದು ಕುಡ್ದೇ ಅಂತ ಅಂತಂದ್ಬಿಟ್ಟು ಆ ಒಂದು ನಂಬಿಕೆಯಿಂದ ನಮ್ಮ ಜೀವನವನ್ನು ಕಳಿಬೇಕಾಗುತ್ತೆ ಹಾಗೆ ನೀವು ಕಮೆಂಟ್ ಮಾಡಿದ್ರಲ್ವ ನನ್ನ ಪ್ರಾಬ್ಲಮ್ಸ್ ಈ ರೀತಿಯಾಗಿದೆ ಮಂಜು ಅಂತಂದ್ಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ಸನ್ನು ನಾನು ತೀರಾ ಅನುಭವಿಸಿದ್ದು ಅಂತಂದರೆ ಕೊರೋನಾ ಟೈಮಲ್ಲಿ ಆ ಟೈಮಲ್ಲಂತೂ ನಾವು ಲೀಸ್ ಮನೆಯಲ್ಲಿದ್ವಿ ಇನ್ನು ಒನ್ ಇಯರ್ ಇತ್ತು ನಮ್ಮದು ಲೀಸ್ ಪೀರಿಯಡ್ ಕಂಪ್ಲೀಟ್ ಆಗೋದು ಆವಾಗ ನಮಗೆ ಫರ್ ಮಂತ್ ಟೆನ್ ತೌಸಂಡ್ ಅಷ್ಟೇ ನಮಗೆ ಇನ್ಕಮ್ ಬರ್ತಾ ಇದ್ದಿದ್ದು ಅದರಲ್ಲಿ ನಮ್ಮ ಅತ್ತೆ ಮಾವನವ್ರಿಗೆ ಒಂದು ಸ್ವಲ್ಪ ಅಮೌಂಟ್ ಕೊಡಬೇಕಾಗಿತ್ತು ಮತ್ತು ನಾವು ಆ ಮೇಂಟೆನೆನ್ಸ್ ಅಂತ ಕಟ್ಟಬೇಕಾಗಿತ್ತು ಕರೆಂಟ್ ಬಿಲ್ಲು ಫೋನ್ ಬಿಲ್ಲು ಟಿ ವಿ ರೀಚಾರ್ಜ್ಗಳು ಆಮೇಲೆ ಮನೆ ಸಂಸಾರ ಸುಮಾರಷ್ಟು ಇರ್ತಾ ಇತ್ತು ಮತ್ತೆ ಚಿಟ್ಪಂಟ್ಸು ಎಲ್ಲ ಇರ್ತಾ ಇತ್ತು ಆ ಟೆನ್ ಥೌಸಂಡಲ್ಲಿ ಅಲ್ಲಿ ಹೆಂಗಪ್ಪ ಜೀವನ ನಡೆಸೋದು ಅಂತ ಅನಿಸ್ತಾ ಇತ್ತು ಆಮೇಲೆ ನನಗೆ ಇನ್ನೊಂದು ಭಯ ಸಹ ಇತ್ತು ನಮಗೆ ಮನೆ ಬೇರೆ ಇರಲಿಲ್ವಲ್ಲ ಇನ್ನು ಒನ್ ಇಯರ್ ಇತ್ತು ನಮಗೆ ಲೀಸ್ ಮನೆ ಪೀರಿಯಡ್ ಅನ್ನೋದು ಇನ್ನು ಒನ್ ಇಯರ್ ಆಯಿತು ಅಂತಂದರೆ ನಾವು ಮನೆಯನ್ನು ಸರ್ಚ್ ಮಾಡಬೇಕಾಗುತ್ತೆ ಮತ್ತು ನಮಗೆ ಲೀಸ್ಗೆ ಅಲ್ಲಿ ಕಂಟಿನ್ಯೂ ಮಾಡೋದಿಲ್ಲ ಅಂತ ಓನರ್ ಬೇರೆ ಹೇಳ್ಬಿಟ್ಟಿದ್ರು ಇರೋದಾದರೆ ಈ ರೆಂಟಿಗೆ ಕೊಡ್ತೀನಿ ಅಂತ ಹೇಳಿದರು ನಮಗೆ ರೆಂಟ್ ಕಟ್ಕೊಂಡು ಇರೋದಕ್ಕೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಇನ್ನು ಊರಲ್ಲೇನೋ ಮನೆ ಇದೆ ನಮಗೆ ತ್ರೀ ಬಿ ಎಚ್ ಕೆ ಮನೆ ಇದೆ ಎಲ್ಲ ಸೌಲಭ್ಯನೂ ಇದೆ ಅಲ್ಲಿಗೆ ಹೋಗೋಣ ಅಂತಂದರೆ ಯಾವಾಗಲೂ ಅತ್ತೆ ಮಾವ ಹೇಳ್ತಾನೆ ಇದ್ದರು ಇಲ್ಲಿರೋದು ಬೇಡ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ ಇಲ್ಲಿ ಬಂದು ಅವ್ರು ಏನು ಮಾಡ್ತಾರೆ ಇದನ್ನ ಸೇಲ್ ಮಾಡಿಬಿಟ್ಟು ಅಲ್ಲೋಗಿ ಏನಾದರೂ ಸೈಟ್ಗಳನ್ನ ಮಾಡ್ಕೊಡ್ತೀವಿ ಅಂದರೆ ಬೆಂಗಳೂರಲ್ಲಿ ಬಂದು ಸೈಟ್ಗಳನ್ನ ಮಾಡ್ಕೊಡ್ತೀವಿ ಅದ್ರಲ್ಲಿ ಮನೆ ಕಟ್ಕೊಳ್ಳಿರಂತೆ ಅಂತ ಹೇಳ್ತಾ ಇದ್ರು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿತ್ತು ಮನೆ ಹತ್ರ ಇರೋ ಲ್ಯಾಂಡ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಇನ್ನು ಇವರು ಈ ಪ್ರಾಪರ್ಟಿಯನ್ನು ಯಾವಾಗ ಸೇಲ್ ಮಾಡೋದು ಯಾವಾಗ ನಮಗೆ ಸೈಟ್ ತಗೊಡೋದು ಯಾವಾಗ ನಾವು ಮನೆ ಕಟ್ಕೊಳ್ಳೋದು ಅಷ್ಟರೊಳಗಡೆ ನಾವು ರೆಂಟ್ಗಳನ್ನು ಹೆಂಗೆ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಸ್ವಲ್ಪ ನಮಗೆ ಗೌರ್ಮೆಂಟ್ ಜಾಬ್ ಇದ್ದಿದ್ರೆ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಪ್ರೈವೇಟ್ ಜಾಬ್ ಅಂತ ಇದ್ದಿದ್ರೆ ಮಂತ್ಲಿ ಇನ್ಕಮ್ ಅಂತ ನಮ್ಗೆ ಇಷ್ಟು ಬರ್ತಾ ಇತ್ತು ಅದಕ್ಕೆ ತಕ್ಕಂಗೆ ನಾವು ಕಮಿಟ್ಮೆಂಟ್ಸನ್ನು ಇಟ್ಕೊಳ್ಬಹುದಾಗಿತ್ತು ಆದರೆ ಓನ್ ಬಿಸ್ನೆಸ್ಸಲ್ಲಿ ನಿಜವಾಗ್ಲೂ ಆ ರೀತಿಯಾಗಿರೋ ಒಂದು ನಮಗೆ ಲ್ಯಾಕ್ಸ್ ಗಟ್ಟಲೆ ಬರುತ್ತೆ ಇನ್ನೊಂದು ಮಂತು ನಮಗೆ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಈ ರೀತಿಯಾಗಿ ಬರುತ್ತೆ ಒಂದು ಮಂತ್ ಅಲ್ಲಿ ನಮಗೆ ಲ್ಯಾಕ್ಸ್ ಗಟ್ಟಲೆ ಬಂದಿರುತ್ತಲ್ವಾ ಆ ಒಂದು ಅಮೌಂಟನ್ನು ನಾವು ತುಂಬ ಹುಷಾರಾಗಿ ಖರ್ಚು ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಂಡಿದ್ರೆ ಈ ನೆಕ್ಸ್ಟ್ ಮಂತ್ಗಳಲ್ಲಿ ನಮಗೆ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಬರುತ್ತಲ್ವ ಆ ಮಂತ್ಗಳಲ್ಲಿ ನಾವು ಸೇವಿಂಗ್ಸ್ ಅಮೌಂಟನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನಾವೇನು ಲಕ್ಷ ಗಟ್ಟಲೆ ಬರ್ತಾ ಇದೆ ಒಂದು ಮಂತ್ ಅಲ್ಲಿ ಅಂತ ಎಲ್ಲ ಅಮೌಂಟ್ ಅನ್ನು ಖರ್ಚು ಮಾಡಿದೀವಿ ಅಂತ ಅಂದ್ರೆ ನೆಕ್ಸ್ಟ್ ಮಂತ್ ಬರುತ್ತೋ ಇಲ್ವೋ ಅನ್ನೋ ನಂಬಿಕೆ ನಮ್ಗೆ ಇರ್ತಾ ಈ ರೀತಿಯಾಗಿ ನನಗೆ ಯೋಚನೆ ಆಗ್ತಾ ಇತ್ತು ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತಂದ್ಬಿಟ್ಟು ನಾನು ವಿಡಿಯೋಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ತಾನೆ ಇದ್ದೀನಿ ನಾವು ಲೀಸ್ ಮನೆಗೆ ಅಂತಲೇ ಹುಡ್ಕೋದಕ್ಕೆ ಹೋಗಿದ್ದು ಲೀಸ್ ಮನೆ ಮಾಡ್ಕೊಳ್ಳೋಣ ನಮಗೆ ಓನ್ ಮನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಲೇ ಹೋಗಿದ್ದು ಆದರೆ ಏನೋ ಗೊತ್ತಿಲ್ಲ ಭಗವಂತ ನಮಗೆ ಒಂದು ಸ್ವಂತ ಮನೆ ಅಂತ ಮಾಡಿಕೊಟ್ರು ಇವಾಗ ನನಗನ್ನಿಸುತ್ತೆ ಇವಾಗ ಟೆನ್ ತೌಸಂಡ್ ಬಂದರೂ ಸಾಕು ನಮಗೆ ಇರೋದು ಒಂದು ಸ್ವಲ್ಪ ಸಾಲ ಎಲ್ಲ ತೀರಿಸ್ಕೊಂಡು ನಮಗೆ ಒಂದು ಮಂತ್ಗೆ ಟೆನ್ ತೌಸಂಡ್ ಬಂದರೂ ಸಾಕಪ್ಪ ಹೆಂಗೋ ಜೀವನ ನಡೆಸ್ಬೋದು ಹೆಂಗೋ ಒಂದು ಮನೆ ಅಂತ ಆಯ್ತಲ್ವಾ ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾವೊಂದು ಸ್ವಂತ ಮನೆ ತಗೊಳ್ತೀವಿ ಅಂತಂದ್ಬಿಟ್ಟು ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಭಗವಂತ ಆ ಒಂದು ದಾರಿನ ಮಾಡಿಕೊಟ್ರು ಹೇಳಬೇಕು ಅಂತಂದರೆ ಇವಾಗಲೂ ಅಷ್ಟೇ ಕೆಲವೊಂದು ವಿಚಾರಗಳಿಗೆ ತುಂಬ ನೋವಾಗ್ತಾ ಇರುತ್ತೆ ಲೈಫ್ ಬೋರು ಅಂತ ಅನ್ನಿಸ್ತಾ ಇರುತ್ತೆ ರೋಟೀನ್ ಲೈಫ್ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ನಮಗೆ ನಾವೇ ಧೈರ್ಯ ತಗೊಂಡು ನಾವೇ ಸ್ವಲ್ಪ ಮೋಟಿವೇಶ್ನಲ್ ವೀಡಿಯೋಸನ್ನು ಮತ್ತು ಮೋಟಿವೇಶ್ನಲ್ ಸ್ಪೀಚ್ಗಳನ್ನು ನೋಡಿ ಕೇಳಿಸ್ಕೊಂಡು ನಮಗೆ ನಾವೇ ಎದ್ದು ನಿಂತ್ಕೊಂಡು ಕೆಲಸಗಳನ್ನು ಮಾಡ್ತಾ ಮುಂದೆ ಸಾಕ್ತಾ ಇರಬೇಕಾಗುತ್ತೆ ಇದೊಂದೇ ನಮಗಿರೋದು ದಾರಿ ಏನು ಮಾಡೋದಕ್ಕಾಗಲ್ಲ ಆಗ್ತಾ ಇರಬೇಕು ಲೈಫ್ ಅಷ್ಟೇ ಹಾಗೆ ಈ ನನ್ನ ಒಂದು ಮಾತುಗಳು ನಂತರ ಮೈಂಡ್ಸೆಟ್ ಇರೋರಿಗೆ ಮತ್ತು ನಂತರ ಯಾರೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿರ್ತಾರೋ ಅವ್ರಿಗೆ ಇದು ಒಂದು ರೀತಿಯಾಗಿ ಮೋಟಿವೇಶ್ನಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಾವು ಯಾರಿಗೂ ಅಷ್ಟೇ ನಮ್ಮ ಲೈಫನ್ನು ಯಾರ ಜೊತೆನೂ ನಾವು ಕಂಪೇರ್ ಮಾಡ್ಕೊಳ್ಬಾರ್ದು ನಮ್ಮ ಲೈಫಲ್ಲಿ ಎಷ್ಟು ಇನ್ಕಮ್ ಬರುತ್ತೋ ಅದಕ್ಕೆ ತಕ್ಕಂಗೆ ನಾವು ನೋಡಿಕೊಂಡು ಮುಂದೆ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ಗೆ ನನ್ನದೇ ಒಂದು ಉದಾಹರಣೆ ಅಂತ ಕೊಡ್ತೀನಿ ನಾವು ಲೀಸ್ ಮನೆಯಲ್ಲಿದ್ದಾಗ ರೆಂಟ್ ಮನೆಯಲ್ಲಿದ್ದಾಗ ನಮಗೆ ಒಂದು ಕಾರ್ ತಗೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿತ್ತು ನಾವು ತಗೊಳ್ಬೋದಾಗಿತ್ತು ಆದರೆ ನಾವು ಏನು ಯೋಚನೆ ಮಾಡ್ತಾಯಿದ್ವಿ ಅಂತಂದರೆ ನಮಗೆ ಕಾರಿನ ಅವಶ್ಯಕತೆ ಅಷ್ಟು ನಮಗಿರಲಿಲ್ಲ ಮನೆ ಅವಶ್ಯಕತೆ ಅನ್ನೋದು ತುಂಬಾನೇ ಇತ್ತು ಹಾಗಾಗಿ ನಾವು ಯಾರು ಏನಾದರೂ ಅನ್ಕೊಂಡ್ಲಿ ಅಂತ ನಾವು ಒಂದು ಸ್ವಲ್ಪ ದುಡ್ಡನ್ನ ಸೇವಿಂಗ್ಸ್ ಮಾಡ್ಕೊಂಡು ಮೊದ್ಲಿಗೆ ನಾವು ಮನೆ ಮಾಡಬೇಕು ಈ ವರ್ಷ ಅಲ್ಲದೆ ಇದ್ರು ಇನ್ನೊಂದೆರಡು ವರ್ಷ ಆದ್ಮೇಲೆ ಆದ್ರೂ ಮನೆ ಮಾಡಿ ಆದ್ಮೇಲೆನೆ ನಾವು ಕಾರ್ ತಗೊಳ್ಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲಿ ನಮಗಿತ್ತು ಹಾಗಾಗಿನೇ ನಾವು ಮೊದಲು ಮನೆಗೋಸ್ಕರ ಸೇವಿಂಗ್ಸನ್ನು ಮಾಡ್ತಾ ಇದ್ವಿ ಆಮೇಲೆ ಕಾರ್ ತಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಯಾಕಂದರೆ ಮನೆ ರೆಂಟ್ ಕಟ್ಕೊಂಡು ಕಾರ್ ತಗೊಳ್ಳೋದು ಅಷ್ಟೊಂದು ನಮಗೆ ಬೇಕಾಗಿಲ್ಲ ಅಂತ ನಮಗನಿಸ್ತಾ ಇತ್ತು ಆಮೇಲೆ ನಾವು ಹೋಗೋದು ತುಂಬಾ ಕಡಿಮೆ ಟೂ ವೀಲರಲ್ಲೇ ಹೋಗಿ ಬಂದರೆ ಆಯಿತು ಅಂತೆಲ್ಲ ಯೋಚನೆ ಮಾಡಿಕೊಂಡು ನಾವು ಅಮೌಂಟ್ ಇದ್ದರೂ ಸಹಿತ ನಾವು ಅದನ್ನು ಸೇವಿಂಗ್ಸಲ್ಲೇ ಇಟ್ಕೊಂಡಿದ್ವಿ ಇನ್ನು ಮುಂದಕ್ಕೆ ನಮ್ಮ ಸಾಲುಗಳೇನಿದೆಯೋ ಅದೆಲ್ಲ ತೀರಿಸ್ಕೊಂಡಾದ ಮೇಲೆ ನಾವು ಒಂದು ಕಾರನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನಿಂಗಲ್ಲಿ ಇಟ್ಕೊಂಡಿರೋದು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಾವು ಇದೇ ರೀತಿಯಾಗಿಯೇ ಯೋಚನೆ ಮಾಡ್ತೀವಿ ನಮಗೆ ಯಾವಾಗ ಏನು ಅವಶ್ಯಕತೆ ಇರುತ್ತೋ ಅದನ್ನು ಮಾತ್ರ ನಾವು ತಗೊಳ್ತೀವಿ ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನು ಒಂದು ಸ್ವಲ್ಪ ಮುಂದೂಡ್ತೀವಿ ಮುಂದಕ್ಕೆ ತಗೊಂಡ್ರೆ ಆಯಿತು ಮುಂದಕ್ಕೆ ನೋಡ್ಕೊಂಡ್ರೆ ಆಯ್ತು ಇವಾಗ ನಮ್ಗೆ ಏನು ಬೇಕೋ ಅದನ್ನು ನೋಡ್ಕೊಂಡು ತಗೊಳ್ಳೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ನಮಗೆಷ್ಟು ಅಮೌಂಟ್ ಬರುತ್ತೋ ಅದ್ರ ಮೇಲೆ ನಾವು ಲೈಫನ್ನು ಲೀಡ್ ಮಾಡ್ತಾ ಇರ್ತೀವಿ ಇದರಿಂದ ನಮ್ಗೆ ಒಂದು ಸ್ವಲ್ಪ ನೆಮ್ಮದಿನೂ ಇರುತ್ತೆ ಹಾಗೆ ನಮಗೆ ಲೈಫಲ್ಲೂ ಒಂದು ಸ್ವಲ್ಪ ಖುಷಿನೂ ಇರುತ್ತೆ ಏನೋ ಒಂದು ನಾವು ಅಚೀವ್ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ನಾವು ಇದನ್ನು ಅಚೀವ್ ಮಾಡಿದ್ವಿ ನೆಕ್ಸ್ಟ್ ಇಯರ್ ನಾವು ಅದನ್ನು ಅಚೀವ್ ಮಾಡ್ತಾ ಅಂದ್ರೆ ಅಚೀವ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಜೀವನವನ್ನ ಸಾಗಿಸ್ಬೋದು ಆಮೇಲೆ ಇಲ್ಲಿ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಬೋದು ಏನು ನೀವು ಒಂದು ಎರಡು ಕೋಟಿ ಮನೆ ಮಾಡ್ಕೊಂಬಿಟ್ಟಿದ್ದೀರೇನೋ ಅನ್ನೋ ರೀತಿಯಾಗಿ ಮಾತಾಡ್ತಿರ್ತೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ಬೋದೇನೋ ಆದರೆ ನಮಗೆ ಇದೇ ದೊಡ್ಡದಾಗಿತ್ತು ಯಾಕಂದರೆ ನಮ್ಮ ಬರೋ ಇನ್ಕಮು ಮತ್ತು ನಮ್ಮ ಖರ್ಚುಗಳು ಅದೆಲ್ಲ ನೋಡಿಕೊಂಡು ಅವರವರ ಸಂಸಾರ ಅವ್ರಿಗೇನೆ ಗೊತ್ತಿರುತ್ತೆ ಹೆಂಗಿರುತ್ತೆ ನಮ್ಮ ಸಂಸಾರದಲ್ಲಿ ಕಷ್ಟ ಸುಖಗಳು ಅಂತಂದ್ಬಿಟ್ಟು ಇವಾಗ ನಮಗೆ ಇದೊಂದು ಮನೆ ಮಾಡ್ಕೊಂಡಿರೋದ್ರಿಂದ ಲೈಫ್ ಬಿಡು ಹೆಂಗೋ ಒಂದು ಜೀವನ ಸಾಗಿಸ್ಬೋದಪ್ಪ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಆ ಒಂದು ಸ್ಟೇಜಿಂದ ಬಂದಿರೋದ್ರಿಂದನೇ ನಾನು ಹೇಳ್ತೀನಿ ಆ ಕಷ್ಟಗಳು ಹೆಂಗಿರುತ್ತೆ ಅಂತಂದ್ಬಿಟ್ಟು ಆಮೇಲೆ ನಾನು ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದು ಗಾದೆ ಮಾತುಗಳನ್ನ ಹಾಗೆ ನೆನ್ಪಿಟ್ಕೊಂಡಿದಿನಿ ಅದರಲ್ಲೊಂದು ನಾವು ಹುಟ್ಟಬೇಕಾದ್ರೆ ಬಡವರಾಗಿ ಹುಟ್ಟೋದು ನಮ್ಮ ತಪ್ಪಲ್ಲ ಆದರೆ ನಾವು ಸಾಯ್ಬೇಕಾದ್ರೆ ಬಡವರಾಗೇ ಸಾಯ್ತೀವಲ್ವ ಅದು ನಮ್ಮ ತಪ್ಪು ಅಂತಂದ್ಬಿಟ್ಟು ಒಂದು ಹಿತವಚನ ಅಂತಲೇ ಅಂದ್ಕೊಳ್ಬೋದು ಈ ರೀತಿಯಾದಂತಹ ಒಂದು ಮಾತನ್ನು ಕೇಳಿದ್ದೆ ಆದರೆ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನವನ್ನು ಪಡ್ತಾ ಇದ್ರೆ ನಾವು ಒಂದಲ್ಲ ಒಂದು ದಿನ ನಾವು ನಾವೇನೇನು ಅನ್ಕೊಂಡಿದ್ದೀವೋ ಆ ಒಂದು ಗೋಲನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬ್ತೀನಿ ಹಾಗಾಗಿನೇ ನಾನು ನಮ್ಮ ಆದಾಯ ಎಷ್ಟಿದೆಯೋ ಅಷ್ಟರಲ್ಲಿ ನಾನು ಖರ್ಚನ್ನು ಮಾಡಿ ಸೇವಿಂಗ್ಸನ್ನು ಮಾಡಿ ಇಟ್ಕೊಳ್ತಾ ಇರ್ತೀನಿ ನಮ್ಮ ಆದಾಯಕ್ಕಿಂತ ಹೆಚ್ಚಾಗಿ ನಾವು ಖರ್ಚುಗಳನ್ನು ಮಾಡಿದ್ದೀವಿ ಅಂತಂದರೆ ಆವಾಗ ನಮಗೆ ಸಾಲಗಳಾಗುತ್ತೆ ಆ ಸಾಲದಿಂದ ನಮಗೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಲೈಫ್ ಲೈಫು ಇನ್ನೂ ತುಂಬ ಕಷ್ಟ ಆಗೋಗುತ್ತೆ ನಮ್ಗೆ ಎಷ್ಟಿದೆಯೋ ಆದಾಯ ಅಷ್ಟರಲ್ಲೇ ನಾವು ಖರ್ಚುಗಳನ್ನು ಮಾಡ್ತಾ ಸೇವಿಂಗ್ಸನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು ನಾವೇನೇನು ಅಂದ್ಕೊಂಡಿದ್ದೀವೋ ಅದನ್ನೆಲ್ಲ ಸಾಧಿಸೋದಕ್ಕೆ ಒಂದು ಸ್ವಲ್ಪ ನಿಧಾನ ಆಗ್ಬೋದು ಆದರೆ ಒಂದಲ್ಲ ಒಂದು ದಿನ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸೇ ಸಾಧಿಸ್ತೀವಿ ನೆಕ್ಸ್ಟ್ ಇವಾಗ ಬೆಳಗ್ಗೆ ಹೊಸಲು ಮುಂದೆ ಕಸ ಗುಡಿಸಿ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸಿ ಅಷ್ಟಲ್ಲಿ ಲೇಟ್ ಆಗೋಯ್ತು ನಾನು ಅಡುಗೆ ಮಾಡಿದ್ದು ಏನು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಬೆಳಗ್ಗೆ ಟಿಫನ್ಗೆ ನಾನು ರೈಸು ಮತ್ತು ಸಾಂಬಾರು ಮಾಡಿಟ್ಬಿಟ್ಟಿದ್ದೆ ಮಧ್ಯಾಹ್ನ ಟಾಯ್ಲೆಟ್ ಕ್ಲೀನ್ ಮಾಡಬೇಕಾಗಿತ್ತು ಹಾಗಾಗಿ ಮಧ್ಯಾಹ್ನ ಮಾಡೋದಕ್ಕಾಗೋದಿಲ್ಲ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೇನೋ ಅಂತ ನಾನು ಬೆಳಗ್ಗೆ ಮಾಡಿಟ್ಬಿಟ್ಟೆ ಆಮೇಲೆ ನಾನು ಮತ್ತೆ ವೀಡಿಯೋಸ್ ಏನೂ ಮಾಡ್ಕೊಂಡ್ಲೇ ಇಲ್ಲ ಆಮೇಲೆ ಸಂಜೆ ಒಂದು ಮೂರು ಗಂಟೆ ಮೇಲೆ ಹಿಂದಿನ ದಿನ ನಾನು ಬಟ್ಟೆ ವಾಶ್ ಮಾಡಿ ಬಣ್ಗಾಕಿದ್ದೆ ಆ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ವಾಡ್ರೂಬಲ್ಲಿ ಜೋಡಿಸಿಟ್ಟು ಇವಾಗ ನಾನು ಟ್ಯಾಲೆಟನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಒಂದು ಫೋರ್ ಮೆಂಬರ್ಸು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದರೆ ಅವ್ರಿಗೆ ವಿಶಸ್ಸನ್ನು ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಶ್ವೇತಾ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ಟ್ವೆಂಟಿ ತ್ರೀಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅಡ್ವಾನ್ಸ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಶ್ವೇತಾ ಅವರೇ ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಮಾ ಹಾಗೆ ಅನುರಾಧ ಅನ್ನೋರು ಕಮೆಂಟ್ ಮಾಡಿದರು ಈ ಮಂತ್ ನೈನ್ತ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಅನುರಾಧ ಅವರೇ ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಮಾ ನೆಕ್ಸ್ಟ್ ಹಾಗೆ ಅಂಬಿಕಾ ಯುವರಾಜ್ ಅನ್ನೋರು ಕಮೆಂಟ್ ಮಾಡಿದ್ರು ಈ ಮಂತ್ ಸೆವೆಂಟೀನ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅಡ್ವಾನ್ಸ್ ಆ್ಯಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತಾಫ್ಯೂ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಮಾ ಹಾಗೆ ಕೊನೆಯದಾಗಿ ಕವಿತಾ ಮಾರುತಿ ಅನ್ನೋರು ಕಮೆಂಟ್ ಮಾಡಿದ್ರು ಈ ಮಂತ್ ಫೋರ್ಟೀನ್ಗೆ ನಮ್ಮದು ಟ್ವೆಂಟಿ ಒನ್ ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಅಡ್ವಾನ್ಸ್ ಆ್ಯಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತಾಫ್ಯೂ ಆ ದೇವರು ನಿಮ್ಮಿಬ್ರು ಇಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಮಾ ಇನ್ನು ಈಗ ಇನ್ನೂ ಟ್ಯಾಲೆಟನ್ನು ಕ್ಲೀನ್ ಮಾಡ್ತಾನೆ ಇದ್ದೀನಿ ನಾನೊಂದು ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡಿಕೊಂಡೆ ಟ್ಯಾಲೆಟ್ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡೋಷ್ಟರಲ್ಲಿ ಒಂದು ಫೋರ್ ತರ್ಟಿ ಆಯಿತು ಇವಾಗ ಎಲ್ಲ ಫುಲ್ಲು ಮೇಲ್ಗಡೆ ವಾಲ್ಸಿಂದ ಹಿಡ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಮೊದಲೆಲ್ಲ ನಾನು ವೀಕ್ಲಿ ಒನ್ಸ್ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾಯಿದ್ದೆ ಟ್ಯಾಲೆಟ್ಸನ್ನು ಇವಾಗ ಆದಷ್ಟು ಕೆಲಸಗಳನ್ನು ಕಡಿಮೆ ಮಾಡ್ತಾ ಇದ್ದೀನಿ ಮಂತ್ಲಿ ಒನ್ಸು ನಾನು ಟ್ಯಾಲೆಟನ್ನು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಇನ್ನು ಫ್ಲೋರೆಲ್ಲ ವೀಕ್ಲಿ ಒನ್ಸು ಫ್ಲೋರು ಮತ್ತು ಕಮೋಡು ಅದೆಲ್ಲ ವೀಕ್ಲಿ ಒನ್ಸು ಕ್ಲೀನ್ ಮಾಡ್ತಾಯಿದ್ದೀನಿ ಈ ವಾಲ್ಸ್ ಎಲ್ಲ ಮಂತ್ಲಿ ಸಲ ಡೀಪ್ ಕ್ಲೀನಿಂಗ್ ಅಂತ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ದಿನ ಆಮೇಲೆ ಮಾಮೂಲಿ ರೋಟೀನ್ಗೆ ಬರ್ತೀನಿ ಆದಷ್ಟು ನಾನು ಕೆಲಸಗಳನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಹಾಗೆ ನನಗೆ ಯಾಕೋ ಗೊತ್ತಿಲ್ಲ ಕೆಲವ್ರ ಕಮೆಂಟ್ಸ್ ನನಗೆ ತೋರಿಸ್ತಾ ಇಲ್ಲ ಹಾಗಾಗಿನೇ ನಾನು ರಿಪ್ಲೈ ಕೊಡೋದಕ್ಕೂ ಆಗ್ತಾ ಇಲ್ಲ ಲಾಸ್ಟ್ ಟೈಮು ನಮ್ಮೂರಕ್ಕ ಅವರು ಹೇಳಿದ್ರು ಕಾಲಲ್ಲಿ ಈ ರೀತಿಯಾಗಿ ನಾನು ನಿನಗೆ ಒಂದು ಕಮೆಂಟ್ ಮಾಡಿದ್ದೆ ಮಂಜು ಅವತ್ತಿಂದ ನಾನು ಚೆಕ್ ಮಾಡ್ತಾನೇ ಇದ್ದೀನಿ ಕಮೆಂಟ್ ಬಾಕ್ಸ್ನ ಎಲ್ಲರಿಗೂ ಕಮೆಂಟ್ಗೆ ರಿಪ್ಲೈ ಕೊಟ್ಟಿದ್ದೀಯಾ ನನಗೆ ಮಾತ್ರ ರಿಪ್ಲೈ ಕೊಟ್ಟಿಲ್ಲ ನೀನು ಅಂತ ಅವರು ಹೇಳಿದ್ರು ಹೌದಾ ಅಕ್ಕ ನನಗೆ ನಿಮ್ಮ ಕಮೆಂಟೇ ನನಗೆ ತೋರಿಸ್ತಾ ಇಲ್ಲ ಅಂತ ಹೇಳಿದೆ ಕೆಲವು ಕಮೆಂಟ್ ಅಂದರೆ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರ್ತಾರಲ್ವ ಅವ್ರನ್ನೆಲ್ಲ ನಾನು ಒಂದು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದೀನಿ ಅವ್ರ ಕಮೆಂಟ್ಸು ತೋರಿಸೋದಿಲ್ಲ ಆದರೆ ಕೆಲವ್ರ ಕಮೆಂಟ್ಸು ನಾನು ಬ್ಲಾಕ್ ಲಿಸ್ಟ್ಗೆ ಹಾಕಿಲ್ಲ ಆದರೂ ಅವ್ರ ಕಮೆಂಟ್ಸು ನನಗೆ ತೋರಿಸ್ತಾ ಇಲ್ಲ ಒಂದು ಟೂ ತ್ರೀ ಮಂತ್ಸ್ ಆದಮೇಲೆ ಕಾಣಿಸುತ್ತೆ ಕೆಲವೊಂದಷ್ಟು ಕಮೆಂಟ್ಸು ಹಾಗಾಗಿನೇ ನಾನು ರಿಪ್ಲೈ ಕೊಡೋದಕ್ಕೆ ಆಗ್ತಾ ಇಲ್ಲ ಇದನ್ನು ಹೇಳಬೇಕು ಅಂತ ಅನ್ಕೊತಾ ಇದ್ದೆ ಸುಮಾರು ದಿನದಿಂದ ಹೇಳೋದಕ್ಕೆ ನೆನಪೇ ಬರ್ತಾ ಇಲ್ಲ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಹಾಗೆ ಫ್ರೆಶ್ ಆಗಿ ಇವಾಗ ಸಂಜೆ ಒಂದು ಆರು ಕಾಲಾಗಿತ್ತು ಇನ್ನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅಕ್ಕಿ ಚೀಲ ತೊಗೊಂಬಂದಿದ್ವಿ ಸಂಡೇ ಇನ್ನು ಅಕ್ಕಿನ ಬಾಕ್ಸಲ್ಲಿ ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಮೊದಲು ಅಕ್ಕಿ ಚೀಲನ ತೊಗೊಂಬಂದು ಇವಾಗ ಅಕ್ಕಿನೆಲ್ಲ ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ನನ್ನ ಹಸ್ಬೆಂಡನ್ನ ಕೇಳ್ತಾ ಇದ್ದೆ ರೈಸು ಮುದ್ದೆ ಎರಡೂ ಮಾಡಬೇಕಾ ಇಲ್ಲ ಅಂತಂದರೆ ಬರೀ ರೈಸ್ ಮಾತ್ರ ಮಾಡಲಾ ಅಂತ ಕೇಳ್ತಾ ಇದ್ದೆ ಅದಕ್ಕೆ ಅವರು ಹೊಟ್ಟೆ ಹಸುವೆನೂ ಇಲ್ಲ ಬರೀ ರೈಸ್ ಮಾತ್ರ ಮಾಡು ಅಂತ ಹೇಳಿದರು ಬೆಳಗ್ಗೆ ನಾನು ಸಾಂಬಾರೆಲ್ಲ ಮಾಡಿದ್ನಲ್ವ ಹಾಗಾಗಿ ಇನ್ನು ಇವಾಗ ರೈಸು ಮತ್ತು ಮುದ್ದೆ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ ಮುದ್ದೆ ಏನು ಬೇಡ ರೈಸ್ ಮಾತ್ರ ಮಾಡು ಅಂತಂದರು ಸರಿ ಆಯಿತು ಅಂತಂದ್ಬಿಟ್ಟು ಈ ಅಕ್ಕಿನೆಲ್ಲ ಬಾಕ್ಸಲ್ಲಿ ಹಾಕಿ ಫಿಲ್ ಮಾಡಿದ್ದಾದಮೇಲೆ ಇನ್ನು ರೈಸ್ಗೂ ಇಟ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಅಕ್ಕಿ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಕೆಲವರು ಕಿಚನ್ ಟೂರ್ ಮಾಡಿ ಮತ್ತು ಹೋಮ್ ಟೂರ್ ಮಾಡಿ ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತೀರ ಕಿಚನ್ ಟೂರ್ ಮಾಡೋದಕ್ಕೆ ಕಿಚನಲ್ಲಿ ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಅಲ್ಲಿ ಸ್ಪೇಸ್ ಬಿಟ್ಟಿದ್ದೀವಿ ಅಲ್ಲಿ ಡೈನಿಂಗ್ ಟೇಬಲ್ ತೊಗೊಂಬಂದಾದ್ಮೇಲೆ ಹಾಗೆ ಒಂದು ಸ್ವಲ್ಪ ಗ್ಲಾಸ್ ಜಾರ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಸದ್ಯಕ್ಕೆ ಗ್ಲಾಸ್ ಜಾರ್ಸು ಮತ್ತು ಡೈನಿಂಗ್ ಟೇಬಲ್ ಎಲ್ಲ ತೊಗೊಳೋದಕ್ಕೆ ಆಗೋದಿಲ್ಲ ಆಮೇಲೆ ಓಮ್ ಟೂರ್ ಮಾಡೋದಕ್ಕೂ ಅಷ್ಟೇ ಅಲ್ಲಿ ಹಾಲಲ್ಲಿ ಸೋಫಾ ಎಲ್ಲ ತೊಗೊಂಬರೋಣ ಮತ್ತು ಫ್ಲೋರ್ ಕಾರ್ಪೆಟ್ಟು ತೊಗೊಳ್ಳೋಣ ಒಂದು ಸ್ವಲ್ಪ ಚೆನ್ನಾಗಿರೋ ಟೀಪ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅದಕ್ಕೆಲ್ಲ ಬಜೆಟ್ ಬೇಕಾಗಿತ್ತು ಈ ಸದ್ಯಕ್ಕೆ ಅದೆಲ್ಲ ಆಗೋಲ್ಲ ಅಂತ ಅಂದ್ಕೊತಾ ಇದ್ದೀನಿ ಹಾಗಾಗಿ ಒಂದು ಇನ್ನು ಇಷ್ಟು ಎಲ್ಲ ಒಂದೇ ಸಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಈ ಸೋಫಾ ಡೈನಿಂಗ್ ಟೇಬಲ್ಲು ಮತ್ತು ಕಾರ್ಪೆಟ್ಟು ಮತ್ತು ಅಲ್ಲಿ ಹಾಲಲ್ಲಿ ವಿಂಡೋಗೆ ಕರ್ಟನ್ ಆಗಿರ್ಬೋದು ಇವನ್ನೆಲ್ಲ ತ ಒಂದೇ ಸಲ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಯಾಕೋ ಇದೆಲ್ಲ ಹೈ ಬಜೆಟ್ ಅಲ್ವಾ ಬೇಡ ಬಿಡು ಅಂತಂದ್ಬಿಟ್ಟು ಸದ್ಯಕ್ಕೆ ಇವಾಗ ವಿಂಡೋ ಕರ್ಟನ್ಸ್ನ ಬುಕ್ ಮಾಡಿದ್ದೀನಿ ಯಾವುದಾದ್ರೂ ತೊಗೊಳ್ಳೋಣ ಆಮೇಲೆ ನೋಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದೆಲ್ಲ ತಗೊಂಬಂದ ಮೇಲೆ ಓಮ್ ಟೂರು ಕಿಚನ್ ಟೂರು ಮಾಡೋಣ ಅಂತಂದ್ಬಿಟ್ಟು ನನ್ನೊಂದು ಆಸೆ ಇವಾಗ ಏನಂತ ಮಾಡಲಿ ಅಂತ ಅನ್ನೋದೇ ನನ್ನ ಒಂದು ಯೋಚನೆ ಅಷ್ಟೇ ನೆಕ್ಸ್ಟ್ ಇವಾಗ ಅಕ್ಕಿನ ಬಾಕ್ಸಲ್ಲಿ ಫಿಲ್ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಸ್ವಲ್ಪ ಅಕ್ಕಿ ಅನ್ನೋದು ಚೀಲದಲ್ಲಿ ಹಾಗೆ ಉಳಿತು ಅದಕ್ಕೊಂದು ಕ್ಲಿಪ್ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಖಾಲಿ ಆದಮೇಲೆ ಅದನ್ನು ಬಾಕ್ಸ್ಗೆ ಹಾಕಿ ಫಿಲ್ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಹಂಗೆ ರೈಸ್ ಕಿಟ್ಬಿಡೋಣ ಅಂತಂದ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಯನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿದರು ಅಕ್ಕಿ ತೊಳೆದಿರುವ ನೀರು ಮತ್ತು ಬೇಳೆ ತೊಳೆದಿರುವ ನೀರನ್ನು ನಾನು ಹಾಗೆ ಇಟ್ಕೊಂಡು ಗಿರಿಗಳಿಗೆ ಹಾಕ್ತೀನಿ ಅಂತ ಹೇಳಿದ್ನಲ್ವ ಅವರು ಗಿಡಗಳಿಗೆ ಹಾಕಿದಾಗ ಸ್ಮೆಲ್ ಅನ್ನೋದು ಬರ್ತಾ ಇದೆ ಅಕ್ಕ ನಮ್ಮ ಗಿಡಗಳಲ್ಲಿ ಅಂತ ಹೇಳ್ತಾ ಇದ್ರು ಗಿಡ ಏನೋ ಚೆನ್ನಾಗಿ ಬೆಳೆಯುತ್ತೆ ಆದರೆ ಸ್ಮೆಲ್ ಬರ್ತಿದೆ ಅಂತ ನಮ್ಮ ಮನೆಯಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ ಅಂತ ಅವರು ಕಮೆಂಟ್ ಮಾಡಿದರು ನನಗೆ ಆ ರೀತಿಯಾಗಿ ಯಾವತ್ತೂ ಅನಿಸಿಲ್ಲ ಅಂದರೆ ಇವಾಗ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಅಕ್ಕಿ ತೊಳೆದಿರುವ ನೀರು ಮತ್ತು ಬೇಳೆ ತೊಳೆದಿರುವ ನೀರು ಎಲ್ಲನೂ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಸಂಜೆಗೆ ನಾನು ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನನಗೆ ಯಾವತ್ತೂ ಆ ರೀತಿಯಾಗಿ ಸ್ಮೆಲ್ ಬಂದಿಲ್ಲ ನಿಮಗೆ ಆ ರೀತಿಯಾಗಿ ಯಾಕೆ ಸ್ಮೆಲ್ ಬರ್ತಾ ಇದೆ ಅಂತಂದ್ಬಿಟ್ಟು ನನಗೂ ಅಷ್ಟೇ ಕಾರಣ ಗೊತ್ತಾಗ್ತಾ ಇಲ್ಲ ಇವರೇ ಈ ಕಿಚನಲ್ಲಿ ಗ್ಲಾಸ್ ಜಾರನ್ನು ತೊಗೋಬೇಕು ಅಂತಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ ತಗೊಂಡು ನೀಟಾಗಿ ಆರ್ಗನೈಜೇಷನ್ ಮಾಡಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಆದರೆ ಗ್ಲಾಸ್ ಜಾರನ್ನು ನಾನು ತೊಗೊಂಡೆ ಅಂತಂದರೆ ಆಮೇಲೆ ಇನ್ನೊಂದು ಐಟಮ್ ತಗೊಳೋದಕ್ಕೆ ನಾನು ಇಷ್ಟಪಡ್ತಾ ಇರ್ತೀನಿ ನಾನು ತಗೋಬೇಕು ತೊಗೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ ಮತ್ತು ನಾನು ಕಮಿಟ್ ಆಗಿಬಿಡ್ತೀನೇನೋ ಅನ್ನೋ ಒಂದು ಬಯಕೆ ನಾನು ಇದೆಲ್ಲ ಕಂಪ್ಲೀಟ್ ಆಗಲಿ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಆಮೇಲೆ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎ ನೈಸ್ ಡೇ ಬ ಬಾಯ್